ಏನಂದರೆ ಇಲ್ಲ, ಇವರು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರಾ, ತಮ್ಮ ತಪ್ಪುಗಳು ಮುಚ್ಚಲು ಎಲ್ಲ ಮಾಡ್ತಾ ಇದ್ದಾರೆ. ಇದನ್ನು ಅವತ್ತ ಮಾಡಿ ನೀವು ಎನ್ಕ್ವೈರಿ ಮಾಡಿಸಿ, ಆಯೋಗ ನೇಮಿಸೋ, ಮತ್ತೇನೋ ಮಾಡೋ, ಒಬ್ಬ ರಿಟೈರ್ಡ್ ಜಡ್ಜ್ ಮೂಲಕವೋ ಅಥವಾ ಒಬ್ಬ ಇದ್ದಂಥ ಒಬ್ಬ ಜಡ್ಜ್ನ ಮೂಲಕನೋ ನೀವು ಎನ್ಕ್ವೈರಿ ಮಾಡಿಸಿದ್ದಾರಂದ್ರೆ ನಿಜವಾಗಿ ಒಂದು ದೊಡ್ಡ ಕೆಲಸ ಮಾಡಿದಂಗೆ ಆಗ್ತದೆ. ನೀವು ಒಂದೊಂದು ರಾಜಕಾರಣವೋ ಮತ್ತಾವ ಕಾರಣಕ್ಕೋ ನೀವು ಅದನ್ನು ಅಲ್ಲೇ ಬಾಜು ಇಡೋದು ಬಂದ್ರಿ, ಸ್ವತಃ ನೀವು ಅದನ್ನು ಒಪ್ಪಿಕೊಳ್ತೀರಿ. ಹೌದಪ್ಪ, ನಾವು ಮನಸ್ಸು ಮಾಡಿದ್ದೀನಿ, ಎಲ್ಲಿ ಇರ್ತಿದ್ದು ನೀವು ಕೇಳಿದ್ರಿ. ಸಿದ್ದರಾಮಯ್ಯನವರು ನಿಮ್ಮನ್ನೆಲ್ಲರೂ ಜೈಲ್ದಾರ ನೋಡಿದ್ರು, ಯಾಕೆ ಇಡಲಿಲ್ಲಂಗಾದ್ರೆ ನೀವು ಏನು ಕಾರಣ ಇಲ್ಲ ಅವ್ರು ಬೇಕಂತೇಳಿ, ನಾಳೆ ತಪ್ಪು ಮಾಡಿದಾಗ ಅವ್ರು ಉಳಿಸ್ತಾರೆ ಅಂತೇಳಿ ಇದನ್ನೇ ಹೇಳ್ತಾರೆ. ಅವ್ರು ಹೇಳ್ತಾ ಇರೋದು ಏ ಇದು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್, ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಇರುವ ಅಂತೇಳಿ ಈಗ ನಿಮ್ಮ ಮೈ ಮೇಲೆ ಬಂದುಬಿಟ್ಟದೆ. ಈಗ ಬೇರೆ ಹಾದಿಲ್ಲ, ಯಾಕಂದರೆ ಎರಡೂ ಕಡೆ ಹೈಕಮಾಂಡ್ಗಳು ಪೂರ್ ನಿಮಗೆ ಆದೇಶ ಮಾಡಿದ್ದಾರೆ. ಏನು ಹಿಂದೆ ಸರಿಯಾಗೆ ಬರೋದಿಲ್ಲ, ನಿಮ್ಮಲ್ಲೂ ರಾಹುಲ್ ಗಾಂಧಿ ಅವರು ಆದೇಶ ಮಾಡಿದ್ರು, ನೀವು ಹೋರಾಟ ಮಾಡಪ್ಪ ನಿಮ್ಮಿಂದ ಇದ್ದೀವಿ ನಾವು ಅಂತೇಳಿ ಫುಲ್ ಆಗಿ ನಿಲ್ಲಿಸಿದ್ದಾರೆ. ಅವ್ರಿಗೂ ಈಗ ಅಲ್ಲಿ ಹೈಕಮಾಂಡ್ ಮೋದಿಯವ್ರಿಗೆ ಈಗ ಸಾವು ಉಳಿವಿನ, ಯಾಕಂದರೆ 240 ಸೀಟ್ ಅದು ಅವ್ರಿಗೆ, ಇನ್ನೂ 32 ಸೀಟ್ ಬೇಕು ಅವ್ರಿಗೆ. ಅದಕ್ಕೆ ನಾವು ಗೆಲ್ಲಬೇಕಾದ್ರೆ ನಿಮ್ಮ ಭ್ರಷ್ಟಾಚಾರದ ಸೀಸ್ ಒಟ್ಟು ಹಣ್ಣಗಾಯಿ ನೀರ್ಗಾಯಿ ಮಾರಿ ತಾವು ಬರಬೇಕಂತ ಅವರು ಗುದ್ದಲಿಕ್ಕಿದ್ದಾರೆ. ಹೀಗಾಗಿ ಎರಡೂ ಹೈಕಮಾಂಡ್ಗಳು ಈಗ ನಿಮ್ಮನ್ನು ಶಿಕ್ಷಿದ್ದಾರೆ. ನೀವು ಏನು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಮಾಡ್ತಿದ್ದಾರಲ್ಲ ಅದು ತೆರೆ ಹೇಳಿದಾರೆ, ನೀವು ಎನ್ಕ್ವೈರಿ ಮಾಡ್ರಿ ಅಂತ ಹೇಳ್ತಾಯಿದ್ದಾರೆ. ಆದರೆ ಈಗ ಎನ್ಕ್ವೈರಿ ಮಾಡೋಕೆ ಹೊರಟ್ರೆ ಇದರಿಂದ ನಿಮಗೆ ಲಾಭ ಆಗಬೇಕು, ಹಾನಿನೂ ಭಾಳ ಆಗ್ತದೆ. ಯಾಕಂತಂದರೆ ಈಗ ನೀವು ಆಲ್ರೆಡಿ ನೀವು ಭ್ರಷ್ಟಾಚಾರದ ಶಿಕ್ಷಣ ಕೂತಿದ್ದೀರಿ, ಅವ್ರು ಬೀದಿ ಮೇಲೆ ಸ್ಟ್ರೈಕ್ ಮಾಡೋದಕ್ಕೆ ಮಾಡೋದು ಅನುಕೂಲ ಮಾಡಿದಿರಿ. ಕರ್ನಾಟಕದಲ್ಲಿ ಅವ್ರ ಅಧಿಕಾರಕ್ಕೆ ಇಲ್ಲ ಅನ್ನೋದಷ್ಟ, ಆದರೆ ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ಊರಿನಲ್ಲೇ ಮೋದಿಯವರ ಒಂದು ಪ್ರಭಾವದಿಂದಾಗಿ ಇವತ್ತು BJP ದೊಡ್ಡ ಹೆಸರು ಪಡೆದದ. ಮತ್ತು ಮೈಸೂರು ಏನದಲ್ಲಂದ್ರೆ JDS ತನ್ನದ ನೆಲೆ ಅದ, ಅವೆಲ್ಲ ಕಡೆ ಸ್ಟ್ರೈಕ್ ಮಾಡ್ತಾ ಹೋಗ್ತಾರೆ ನಿಮ್ಮ ವಿರುದ್ಧವಾಗಿ. ಆಗ ನೀವೇನು ಮಾಡ್ತೀರಿ, ನೀವು ಮತ್ತೆ ಸ್ಟ್ರೈಕ್ ಮಾಡೋದು, ಆಗ ಆಡಳಿತ ಬೇಕಾಗ್ತದೆ. ಆಡಳಿತ ಬೇಕಾದ್ರೆ ಅದು ಮತ್ತೊಂದು ಏನು ಹೊಗೆ ಮತ್ತೇನು ಬರಲಿಕ್ಕೆ ಇರ್ತಾವೆ. ಯಾಕಂದರೆ ಈಗ ಆರಿಸಿ ಬಂದಂಥ MLAಗಳಾಗಲಿ ಯಾರೋ ಆಗಲಿ ಒಂದಿಷ್ಟು ಇದೇ ಟೈಪ ನಾವು ಮಾಡ್ಕೊಳಕ್ಕೆ ನಾಳೆ ಮತ್ತೆ 500,000 ಹಂಚಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲೆಲ್ಲೂ ದುಡ್ಡು ಹಿಡಿಯೋಕೆ ಶುರು ಮಾಡಿಬಿಡ್ತಾರೆ. ಆಗ ನಿಮ್ಗೆ ಹೆಸರು ಕೆಟ್ಟಾಗಿಬಿಡುತ್ತೆ. ಈಗ ಆಗಿದ್ದಂಗೆ ಇದನ್ನು ನೆಲೆಯಲ್ಲಿನ ಅದಕ್ಕೆ ಈ ಸಂದರ್ಭದಲ್ಲಿ ನೀವು ನಿಜವಾಗಿ ಬುದ್ಧಿವಂತರಾದ್ರೆ ಈ ಒಂದು ಇದನ್ನು ಮಾಡಿರಿ. ಯಾಕಂದರೆ ಎನ್ಕ್ವೈರಿ ಆಗಲೇಬೇಕು, ತಪ್ಪಿದಸ್ತರದು ಅವರಂತೀ ನಿಮ್ಮೆಲ್ಲ ಅಟ್ಯಾಕ್ ಮಾಡ್ತಾರೆ ಮಾಡ ಬರೋಣ, ಅವ್ರಿಗೂ ಒಳಿ ಉಳಿವಿನ ಪ್ರಶ್ನೆ ಅದ. ಯಾಕಂದರೆ ಈಗ ಅದನ್ನು ಬಿಟ್ಟು ಕೊಟ್ಟರೆ ಇನ್ನು ಮುಂದೆ ಎಂದು BJP ಸಮೀಪದಲ್ಲೇ ಆಡಳಿತಕ್ಕೆ ಬರೋ ಸಾಧ್ಯತೆಗಳಿಲ್ಲ. ಅದಕ್ಕೆ ಅವ್ರ ನಿಮ್ಮ ಬೆಳೆಗಳು ಸಾಧ್ಯತೆಗಳು ಕಡಿಮೆ. ಮತ್ತು ಅದರಲ್ಲೂ ಗ್ಯಾರಂಟಿ ತೊಗೊಂಡು ಬಂದ ನೀವು ಎಂಥ ಬಲಾಢ್ಯ ಮೋದಿ ಅವ್ರನ್ನ ಸೋಲಿಸಿದ್ರಿ. 136 ಸೀಟ್ ಬಂದರು ಇವಾಗ, ಅವರು ಬದರಂಗಿ ಬದರಂಗಿ ಅಂತ ಬಂದರು ಕೆಲಸ ಆಗಿಲ್ಲ, ಜನ ನಿಮ್ಮನ್ನು ನಂಬಿದ್ರು, ಓಟ್ ಹಾಕಿದಾರೆ. ಈಗ ಜನಕ್ಕೆ ನಿಮ್ಮದು ಒಳ್ಳೆ ಆಡಳಿತ ಬೇಕಾಗಿದೆ, ಅವ್ರು ಟೀಕಾ ಮಾಡೋದಲ್ಲ. ನೀವು ಅದನ್ನು ಮಾಡೋ ಜೊತೆಗೆ ಒಳ್ಳೆ ಆಡಳಿತ ಏನು ಕೊಡೋಕ್ಕೆ ಸಾಧ್ಯತೆ ನಿಮಗೆ, ಆದರೆ ನಿಮ್ಮಲ್ಲಿ ಬೆಸ್ಟ್ ಅಪರ್ಚುನಿಟಿ ಏನಂತಂದ್ರೆ ಈ ಮಿನಿಮಮ್ ಪ್ರೈಸ್ ಅಂದರೆ ಸಪೋರ್ಟಿಂಗ್ ಪ್ರೈಸನ್ನು ನೀವು ಕಾನೂನು ಮಾಡೋದು. ಮತ್ತು ಸ್ಟೇಟ್ ಲಿಸ್ಟ್ನಾಗ ಬರ್ತದ್ರಿ ಅದು, ನೀವು ಮಾಡ್ರಿ ಕಾನೂನು. ನಂತರ ಬಗ್ಗೆ ಕೇಂದ್ರ ರಿಜೆಕ್ಟ್ ಮಾಡೋಲ್ರು, ಏನು ಮಾಡೋಲ್ರು, ಅದೊಂದು ಹಾಯ್ದೆ ಆಗ್ತದೆ. ಮತ್ತು ಈಗಾಗಲೇ ರಾಹುಲ್ ಗಾಂಧಿ ಅವರು ತಾವು ಅಧಿಕಾರಕ್ಕೆ ಬಂದರೆ ನಾನು MSP ಕಾನೂನು ಮಾಡ್ತೀನಿ ಅಂತ ಹೇಳಿದ್ದಾರೆ. ನೀವು ಸ್ಟೇಟ್ದಾಗ ಮಾಡಲ್ಲ, ನಿಮಗೆ ಕಾನೂನು ಅದನ್ನು ಆಟೋಮೆಟಿಕ್ ಪ್ರಭಾವ ಆಗ್ತದೆ, ಅದು ನಿಮ್ಗೆ ಹೆಲ್ಪು ಆಗ್ತದೆ ದೊಡ್ಡ ಪ್ರಮಾಣದ. ರೈತರು ಮೇಲೆ ಬಂದು ಹೇಳ್ತಾರೆ ಹಾಗೆ ಬಡವರಿಗೆ ಯುವಕರ ಸಲುವಾಗಿ ನೀವು ಏನು ಮಾಡಬೇಕಾಗಿತ್ತು, ಈಗಾಗಲೇ ಗ್ಯಾರಂಟಿ ಕೊಡ್ತಾ ಇದ್ದೀರಿ. ಎಲ್ಲಾಗಿ ದೊಡ್ಡದಂದ್ರೆ ರೈತರನ್ನು ಎತ್ತಿ ಹಿಡ್ಕೊಳ್ಳೋದು, ಅವ್ರಿಗೆ ಬದುಕು ಮಾಡಿಕೊಡೋದು. ಮುಂದೆ ಈಗಾಗಲೇ ನಿಮ್ಗೆ ಗೊತ್ತದ ಮೋದಿ ಅವರು 4 ಜಾತಿ ಅಂತ ಹೇಳಿದ್ದು ನಿಮಗೆ ಗೊತ್ತದ. ಬಡತನ ಈ ದೇಶದ ಜಾತಿ, ಮೊದಲನೇದಾಗಿ 2 ರೈತರು ಇಲ್ಲಿ ಜಾತಿ, 3 ಮಹಿಳೆ ಇಲ್ಲಿ ಜಾತಿ, 4 ಯುವಕರು ಇಲ್ಲಿ ಜಾತಿ ಹೇಳಿದರು, ಜಾತಿ ವ್ಯವಸ್ಥೆ ವಿರುದ್ಧ ಮಾತಾಡಿದರು. ನೀವು ಅದೇ ಕಾಲಕ್ಕೆ ನಮ್ಮ ರಾಹುಲ್ ಗಾಂಧಿ ಅವರು ಇಲ್ಲ ನಮ್ಮಲ್ಲಿ ನಾವು ಏನಪ್ಪ ಅಂತಂದ್ರೆ ಈ ಜನಗಣತಿ ಆಗಬೇಕು, ಯಾಕೆಂದ್ರೆ ಯಾರು ಎಷ್ಟೆಷ್ಟು ಅದಾರ ಏನು ಗೊತ್ತಾಗಬೇಕು, ಇಲ್ಲಿ ಹಿಂದುಳಿದವರು, ದಲಿತರು, ಆದಿವಾಸಿಗಳು, ಮೈನಾರಿಟಿಗಳಿಗೆ ಅವಕಾಶ ಇರಬೇಕು. ಮತ್ತು ನಮ್ಮದು ಏನಾದರೂ ಸರ್ಕಾರ ಸೆಂಟ್ರದಲ್ಲಿ ಬಂದರೆ ನಾವೆಲ್ಲ ಇದು ಮಾಡಿಸ್ತೀವಿ, ಏನು ತನಿಖೆ ಮಾಡಿಸೋದು ಅಷ್ಟೇ ಅಲ್ಲ, ನಾವು ಇದು ಸರ್ವೆ ಮಾಡಿಸ್ತೀವಿ ಇದರಿಂದ. ಯಾಕಂದರೆ ಯಾರು ಎಷ್ಟು ಪ್ರಮಾಣದಾದ್ರೆ ಅವ್ರಿಗೆ ಆ ಪ್ರಮಾಣದಲ್ಲಿ ಎಲ್ಲ ಸಿಗಬೇಕು ಅಂತೇಳಿ ಈ ಎಲ್ಲ ನೀನೇ ಯಾವ ಒಂದು ಹಿಂದುತ್ವ ಹಿಡ್ಕೊಂಡು BJPಗರು ಇಡೀ ದೇಶವನ್ನು 10 ಆಡಿದರೋ ಅದೇ ಸಂದರ್ಭದಲ್ಲಿ ಅಭಿವೃದ್ಧಿನೂ ಮಾತಾಡ್ತಾ ಇದ್ದರು, ಬರೀ ಹಿಂದುತ್ವ ಅಷ್ಟೇ ಮಾತಾಡಲಿಲ್ಲ, ಅಭಿವೃದ್ಧಿ ತೊಗೊಂಡು ಏನು ಮಾತಾಡಿದರು. ಆ ಸಂದರ್ಭದಲ್ಲಿ ಅವರು ಹಿಂದುಳಿದವರು ದಲಿತರ ಬಗ್ಗೆ ಏನೋ ಒಳ್ಳೆಯ ಮಾತಾಡಿಕೊಂಡು ಅವ್ರಿಗೆ ಅನುಕೂಲ ಮಾಡ್ತೀವಿ ಅಂತ ಏನೋ ಹೇಳಿದರು. ಅದನ್ನು ಜನ ನಂಬಿ ಕಳೆದ 10 ಅವರಿಗೆ ಮತ ಹಾಕೋದು ಬಂತು. ಆದರೆ ಇವತ್ತು ಜನ ಹಿಂಸರಿದ್ದಾರೆ, ಭಾಳಷ್ಟು ಜನ ಹಿಂಸರಿದ್ದಾರೆ. ಅದರಲ್ಲೂ ಬಿದ್ದಂಥ ಸಮುದಾಯಗಳು ದಲಿತರು, ಆದಿವಾಸಿಗಳು, ಮತ್ತು ಜೊತೆಗೆ ಮೈನಾರಿಟಿಗಳು, ಮತ್ತು ಇವರ ಜೊತೆಗೆ ಏನಪ್ಪ ಅಂತಂದ್ರೆ ಹಿಂದುಳಿದವರೆಲ್ಲ ಕುಡ್ಕೊಂಡಿದ್ದಾರೆ. ಅದು ಸಹಿತ ಇವತ್ತು ಹೆಲ್ಪ್ ಆಗಲಿಕ್ಕೆ ಕಾಂಗ್ರೆಸ್ ಇದನ್ನು ಎದ್ದು ನಿಲ್ಲೋದಕ್ಕೆ. ಯಾಕಂದರೆ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತಂತ ಹೇಳಿದರು ಮೋದಿಯವರು, ಮುಕ್ತ ಆಗಲಿಲ್ಲ, ಇವತ್ತು ಹಿಗ್ಗುತ್ತಾ ಇದೆ. ಯಾಕಂದರೆ 100 ಕಡಿಮೆ. ಇಂಥ ಸಂದರ್ಭದಲ್ಲೇ
ನೀವು ಈ ರೈತರಿಗೆ ಅನುಕೂಲವಾಗುವಂಥದ್ದು, ಬಡಜನರಿಗೆ ಅನುಕೂಲವಾಗುವಂಥದ್ದು, ಉದ್ಯೋಗ ಸೃಷ್ಟಿಯಾಗುವಂಥವು ಯಾವುದವ ಆ ಕೆಲಸನ ಹುಡುಕಿ ಮಾಡಬೇಕೀಗ. ಮೊದಲನೇ ದೊಡ್ಡ ಬಾಂಬ್ ಏನಪ್ಪ ಅಂತಂದರೆ ಎಮ್ ಎಸ್ ಪಿಯನ್ನು ನೀವು ಕಾನೂನು ಮಾಡೋದು. ಅದರ ಸೆಂಟ್ರಲ್ ಹೊಳಿ ಕಳಿಸಿದವರು ಅದನ್ನು ಯಾಕೆ ಮಾಡಿ ಕಳಿಸಿದ ನೀವು.